ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕಾಯಿ ಮತ್ತು ಬೆಲ್ಲ ಸೇರಿಸ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಒಂದು ಉಂಡೆ ಮಾಡೋದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ 3 ಪೀಸು ಬೆಲ್ಲ ತಗೊಂಡು ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಕ ಮಾಡ್ತಾ ಇದ್ದೀನಿ. ಇವಾಗ ಪಾಕ ಓಕೆ ಆಗಿದೆ, ಇನ್ನು ಅದನ್ನ ಸೋಸಿ ತಗೋಬೇಕು. ಓಕೆ ಫ್ರೆಂಡ್ಸ್, ಇವಾಗ ಅದು ನಾನು ಸೋಸಿ ತಗೊಂಡಿದ್ದೀನಿ. ಇನ್ನು ಇದಕ್ಕೆ 1 ಕಪ್ಪು ತೆಂಗಿನಕಾಯಿನ ಆ್ಯಡ್ ಮಾಡಬೇಕು. ತೆಂಗಿನಕಾಯಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಆಗೋಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದೇ ಥರ ಮಿಕ್ಸ್ ಮಾಡಿ ಅದನ್ನ ಸೈಡಲ್ಲಿ ಇಡಬೇಕು. ನೆಕ್ಸ್ಟ್ ಉಂಡೆಗೋಸ್ಕರ ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿಗೆ ಮಿಕ್ಸ್ ಮಾಡೋ ಥರ ಮಿಕ್ಸ್ ಮಾಡಬೇಕು. ತುಂಬ ಸಾಫ್ಟ್ ಆಗೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅದು ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಓಕೆ, ಈ ಥರ ಸಾಕು. ಇವಾಗ ಇದೇ ಥರ ಮಾಡಿಬಿಟ್ಟು ಅದರಲ್ಲಿ ಫಿಲ್ಲಿಂಗ್ಸ್ನ ಇಟ್ಬಿಟ್ಟು ಇಡ್ಲಿ ಅಥವಾ ಕಡುಬು ಮಾಡೋ ಪಾತ್ರೆಯಲ್ಲಿ ಬೇಯಿಸಬೇಕು. ಓಕೆ ಫ್ರೆಂಡ್ಸ್, ನಾನೆಲ್ಲ ಇದು ಮಾಡಿದ್ದೀನಿ, ಆದರೆ ಯಾವುದೇ ರೀತಿ ಶೇಪ್ ಇಲ್ಲ, ಒಂದು ಸಣ್ಣ ಒಂದು ದೊಡ್ಡ ಆಗಿದೆ. ಓಕೆ, ಥ್ಯಾಂಕ್ ಯು.